ಸಂಗಮಿ ಶಿವಯೋಗಿ ಸಿಪಿಐ ನಿಪ್ಪಾ ನಿವೃತ್ತ ಇವರು ವೃತ್ತ ವ್ಯಾಪ್ತಿಯಲ್ಲಿ ಗಸ್ತು ಉಸ್ತುವಾರಿ ಕರ್ತವ್ಯದ ಕಾಲಕ್ಕೆ ಚಿಕ್ಕೋಡಿ ನಿಪ್ಪಾಣಿ ರಸ್ತೆಯ ಮೇಲೆ ಸಂಶಯುಕ್ತ ವಾಹನಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವ ಕಾಲಕ್ಕೆ ಚಿಕ್ಕೋಡಿ ಕಡೆಯಿಂದ ನಿಪ್ಪಾಣಿ ಕಡೆಗೆ ಸಂಶಯ ರೀತಿಯಲ್ಲಿ ಮೋಟಾರ್ ಸೈಕಲ್ ಮೇಲಿಂದ ಬರುತ್ತಿದ್ದ ಓಂಕಾರ್ ರಮೇಶ್ ನಿಕ್ಕಂ ವಯಸ್ಸು 24 ವರ್ಷ ಊರು ಕಾಮಗಾರ ಚೌಕ ನಿಪ್ಪಾಣಿ ಇವನ ಮೋಟಾರ್ ಸೈಕಲ್ ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ ಅವನು ಆ ವಾಹನವನ್ನು ಕಳ್ಳತನದಿಂದ ಅಥವಾ ಕಪಟತನದಿಂದ ಸಂಪಾದಿಸಿಕೊಂಡು ಬಂದಿರುವ ಬಗ್ಗೆ ಖಚಿತವಾಗಿದ್ದರಿಂದ ಸಿಪಿಐ ನಿಪ್ಪಾಣಿ ಇವರು ಅವನ ಮೇಲೆ ತಮ್ಮ ಸರ್ಕಾರ ಪರ ದೂರನ್ನು ಬಸವೇಶ್ವರ ಚೌಕ ಪೊಲೀಸ್ ಠಾಣೆಯಲ್ಲಿ ನೀಡಿದ್ದು ಅದರ ಬಗ್ಗೆ ಬಸವೇಶ್ವರ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 04/2022 ಕಲಂ 379 ಐಪಿಸಿ 41(1)(d) 102 ಸಿಆರ್ಪಿಸಿ ನೆದ್ದನ್ನು ದಾಖಲಿಸಿಕೊಂಡು ಆನಂದ್ ಸಿ ಕ್ಯಾರಕಟ್ಟಿ ಪಿಎಸ್ಐ ನಿಪ್ಪಾಣಿ ಬಸವೇಶ್ವರ ಚೌಕ ಪೊಲೀಸ್ ಠಾಣೆ ಇವರು ಮಾನ್ಯ ಎಸ್ಪಿ ಸಾಹೇಬರು ಬೆಳಗಾವಿ ಹಾಗೂ ಮಾನ್ಯ ಹೆಚ್ಚುವರಿ ಎಸ್ಪಿ ಸಾಹೇಬರು ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಬಸವರಾಜ್ ಎಲಿಗಾರ್ ಮಾನ್ಯ ಡಿಎಸ್ಪಿ ಸಾಹೇಬರು ಚಿಕ್ಕೋಡಿ ಸಂಗಮೇಶ್ ಶಿವಯೋಗಿ ಸಿಪಿಐ ಸಾಹೇಬರು ನಿಪ್ಪಾಣಿ ಇವರ ನೇತೃತ್ವದಲ್ಲಿ ಅಧಿಕಾರಿಗಳಾದ ಆನಂದ್ ಸಿ ಕ್ಯಾರಕಟ್ಟಿ ಪಿಎಸ್ಐ ನಿಪ್ಪಾಣಿ ಬಸವೇಶ್ವರ ಚೌಕ ಪೊಲೀಸ್ ಠಾಣೆ ರವಿಕುಮಾರ್ ಎಎಸ್ಐ ಸಿಬ್ಬಂದಿ ಜನರಾದ ಪ್ರಕಾಶ್ ಸಾವೋಜಿ ಮುತ್ತಣ್ಣ ತೇರ್ದಾಳ್ ಮಾರುತಿ ಕಾಂಬ್ಳೆ ಶ್ರೀಶೈಲ್ ಮಳಲಿ ರಾಘು ಮೇಲಗಡೆ ರಾಮಗೌಡ ಪಾಟೀಲ್ ಶೇಖರ್ ಅಸೋದೆ ಉದಯ್ ಕಾಂಬ್ಳೆ ಪೋಪಟ್ ಐನಾಪುರೆ ಅಮರ್ ಚಂದನ ಶಿವ ನದಾಫ್ ಇವರ ತಂಡದೊಂದಿಗೆ ಆರೋಪಿತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ಅವನು ಹಾಗೂ ಮತ್ತೊಬ್ಬನನ್ನು ಸೇರಿ ನಿಪ್ಪಾಣಿ ಶಹರದ ವಿವಿಧ ಸ್ಥಳಗಳಲ್ಲಿ ಕಳ್ಳತನ ಮಾಡಿದ ಒಟ್ಟು 8 ಮೋಟಾರ್ ಸೈಕಲ್ಗಳನ್ನು ಅಂದಾಜು ಬೆಲೆ 1,71,000 ರೂಪಾಯಿ ನೆತ್ತವುಗಳನ್ನು ಮತ್ತು ಅವರು ಎಸಗಿದ ಮನೆ ಕಳ್ಳತನ ಪ್ರಕರಣದಲ್ಲಿಯ ಸುಮಾರು 3.52 ಗ್ರಾಂ ಬಂಗಾರದ ಆಭರಣ ಒಟ್ಟು 1,75,688 ರೂಪಾಯಿ ಹೀಗೆ ಒಟ್ಟು 346,688 ರೂಪಾಯಿ ಕಿಮ್ಮತ್ತಿನ ಮಾಲನ್ನು ವಶಪಡಿಸಿಕೊಂಡಿದ್ದಾರೆ.